ಇನ್ನೂ ಕೂಡ ಅವರ ನೆನಪು ಸದಾ ಎಲ್ಲರ ಮನಸ್ಸಲ್ಲೂ ಹಸಿರಾಗಿರುತ್ತೆ. ಅವ್ರನ್ನ ಭಾಳ ವರ್ಷ ಅವ್ರ ಜೊತೆಯಲ್ಲಿ ಇದ್ದಂಥವ್ರು, ಅವ್ರ ಒಡನಾಡಿಯಾಗಿ ಕೆಲಸ ಮಾಡಿದಂಥ ವಜ್ರೇಶ್ವರಿ ಕುಮಾರ್ ಅಂತಲೇ ಸಿಕ್ಕಾಪಟ್ಟೆ ಎಲ್ಲರಿಗೂ ಪರಿಚಯ. ಅವ್ರನ್ನ ಮಾತಾಡೋಣ. ಕುಮಾರ್ ಸರ್, ಒಂದು ಸ್ಟೇಟ್ಮೆಂಟು ಇವತ್ತು ಪೊಲಿಟಿಕಲ್ ಒಂದು ಕೆರಿಯರ್ ಬಗ್ಗೆ, ಪೊಲಿಟಿಕಲ್ ಒಂದು ಜರ್ನಿ ಬಗ್ಗೆ, ಅಪ್ಪು ಸರ್ದಿನ ಒಂದಷ್ಟು ವಿಚಾರಗಳು ನಡೆದಿತ್ತು ಅನ್ನೋಂಥ ಒಂದಷ್ಟು ಮಾಹಿತಿ ನಮಗೆ ಸಿಗ್ತಾ ಇದೆ. ಸೊ ತಾವು ಭಾಳ ಹತ್ತಿರದಿಂದ ನೋಡಿದಂಥವ್ರು, ಸೊ ಫಸ್ಟ್ ಅದ್ರ ಬಗ್ಗೆ ಹೇಳಿ ಸರ್. ಅಲ್ಲ ಸರ್, ಅದನ್ನೇ ಹೇಳ್ದಲ್ಲ, ಬಿಫೋರ್ ಎಲೆಕ್ಷನ್ ಒಂದು ಟೀಮ್ ಬಂದು ಈ ಥರ ಮೀಟ್ ಮಾಡ್ತು. ಅಪ್ಪೋರ್ಗೆ ಯಾವತ್ತೂ ಪಾಲಿಟಿಕ್ಸ್ ಇಷ್ಟ ಇರಲಿಲ್ಲ. ಅವರು ಆ್ಯಕ್ಚುಲಿ ಅವರು ಯಾವಾಗಲೂ ಹೇಳೋರು, ಅಪ್ಪಾಜಿ ಪಾಲಿಟಿಕ್ಸ್ ಇಷ್ಟ ಇರಲ್ಲ, ನನಗೆಲ್ಲರೂ ಬೇಕು, ಎಲ್ಲ ಪಾರ್ಟಿಯಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ, ಐ ಡೋಂಟ್ ವಾಂಟ್ ಟು ಕಮ್. ಪ್ರೆಷರ್ ಇತ್ತು, ಬಟ್ ಅವರಂದು ತುಂಬ ಇದುವಾಗೆ ಎರಡು ಮೀಟಿಂಗ್ ಇತ್ತು ಮೋದಿಜಿ ಜೊತೆಯಲ್ಲಿ ಏರ್ಪೋರ್ಟಲ್ಲಿ. ಒಂದು 7 ಮಿನಿಟ್ಸ್ ಮೀಟಿಂಗ್ ಆಯಿತು, ಅವರು ಇದು ಮಾಡಿದ್ರು. ಬಟ್ ಅಲ್ಲೇನು ತುಂಬ ಇದಾಗೆ ಅವರು, ನನಗೆ ಪಾಲಿಟಿಕ್ಸ್ ಅಂದರೆ ನನಗೆ ಇಷ್ಟ ಇಲ್ಲ ಸರ್, ನನ್ನ ತಂದೆಯವ್ರ ಥರ ನಾನು ಇದನ್ನೇ ಫಾಲೋಅಪ್ ಮಾಡಿದ್ದಾರೆ, ಅಪ್ಪಾಜಿ ಇದನ್ನು ಅವರು ಫಾಲೋ ಮಾಡಿ ಹೋಗಿದ್ದಾರೆ ಸರ್. ಓಕೆ, ಅಂದರೆ ಈಗ ಮೋದಿಯವ್ರ ಜೊತೆ ಒಂದು ಫೋಟೋ ಇದೆ, ಅಂದರೆ ಏರ್ಪೋರ್ಟಲ್ಲಿ, ಎಚ್ ಎಲ್ ಏರ್ಪೋರ್ಟಲ್ಲಿ ಅವ್ರನ್ನ ಭೇಟಿ ಮಾಡಿರೋದು. ಸೊ ಆ ಒಂದು ಸಂದರ್ಭದ ಬಗ್ಗೆ ಹೇಳ್ತಾ ಇದ್ದೀರಿ, ಸೊ ಏನಾಯಿತು, ಹಿಂಗಾಯ್ತು ಅದು ಅನ್ನೋದು ಒಂಚೂರು ಹೇಳೋದು. ಅಂದರೆ ಮೋದಿಜಿ ಅವರು ಇದರೆಲ್ಲ ಬಿ ವಿ ಶರ್ಮನ ಫ್ರೆಂಡ್ಸ್ ಅವರೆಲ್ಲ ಗುಜರಾತ್ ಅವರೆಲ್ಲ ಬಂದು ಈ ಥರ ಮೋದಿಯವ್ರ ಜೊತೆಯಲ್ಲಿ ಅಟ್ಲೀಸ್ಟ್ ಒಂದು ಮೀಟಿಂಗ್ ಅಂದರು. ಮೀಟಿಂಗ್ ಅಂದರೆ ಇಟ್ ಶುಡ್ ನಾಟ್ ಬಿ ಪೊಲಿಟಿಕಲ್ ಇರಬಾರ್ದು, ಯಾರು ಪೊಲಿಟಿಷಿಯನ್ ಜೊತೆಯಲ್ಲಿ ಇರಬಾರ್ದು ಅನ್ನೋವಾಗ ಅವರೇ ಪ್ಲ್ಯಾನ್ ಮಾಡಿದರು, ಶರ್ಮಾ ಅವರು ಪ್ಲ್ಯಾನ್ ಮಾಡಿ. ಟ್ರಾನ್ಸಿಟ್ ಇತ್ತು, ಮೋದಿಜಿ ಅವ್ರದ್ದು ಟ್ರಾನ್ಸಿಟ್ ಫ್ಲೈಟ್ ಇರ್ತಾ, ಅವಾಗ ಬಂದು ಅಪ್ಪಾಜಿ ಬುಕ್ ಕೊಡೋ ಥರ ಒಂದು ಇದಿತ್ತು. ಆಯಿತು, ಬುಕ್ ಕೊಟ್ಟರು, ಬುಕ್ ಕೊಟ್ಬಿಟ್ಟು ಬಂದುಬಿಟ್ಟಿದ್ದೀವಿ ಅಷ್ಟೇ, ಇದು ಬೇರೆ ಏನೂ ಇರಲಿಲ್ಲ. ಅಷ್ಟರೊಳಗೆ ಮೋದಿಜಿ ಅವ್ರದ್ದು ಫ್ಲೈಟ್ ಏನೋ ಲೇಟ್ ಆಯಿತು, ಟ್ರಾನ್ಸಿಟ್ ಫ್ಲೈಟ್. ನಾವು ಬಂದು ಹೊರಟ್ಬಿಟ್ಟಿದ್ದೀವಿ ಅಲ್ಲಿಂದ, ಮೋದಿಜಿಯವರು ತಿರ್ಗಾ ಕರೆಸ್ಕೊಂಡ್ರು, ರೆಸ್ಟ್ ರೂಮ್ ಕರೆಸ್ಕೊಂಡು 7 ಮಿನಿಟ್ಸ್ ಪುನೀತ್ ಅವ್ರ ಹತ್ರ, ಅಶ್ವಿನಿ ಅವ್ರ ಹತ್ರ, ಇಬ್ಬರ ಹತ್ರ ಮೋದಿಜಿ ಮಾತಾಡಿದ್ದಾರೆ. ಅಂದರೆ ಏನು ರಾಜಕಾರಣಕ್ಕೆ ಬನ್ನಿ ಅಂತಾನೆ ಅಥವಾ ಬಿ ಜೆ ಪಿಗೆ ಸಪೋರ್ಟ್ ಮಾಡಿ ಅಂತಾನೆ, ಯಾವ ಥರ ಇತ್ತು? ಅಂದರೆ ಅಲ್ಲಿ ಬಿ ಜೆ ಪಿ ಒಂದಷ್ಟು ನಾಯಕರು ಕೂಡ ಅಪ್ಪು ಸರ್ನ ಭೇಟಿ ಮಾಡಿದ್ರು ಅನ್ನೋಂಥದ್ದು ಒಂದು ಮಾಹಿತಿ ಇದೆ. ಸೊ ಏನಿತ್ತು ಅಜೆಂಡಾ ಏನಿತ್ತು? ಮೋದಿಜಿಯವರು ಅವ್ರ ಮೀಟಿಂಗಲ್ಲಿ ಏನಂದರೆ, ನಿಮ್ಮಂಥ ಯುವಕರು ಬಂದು ದೇಶಕ್ಕೆ ಬೇಕು ಅಂತ ಹೇಳಿದ್ರು. ಅವರು ಡೈರೆಕ್ಟಾಗಿ ಬನ್ನಿ ನಮ್ಮ ಬಿ ಜೆ ಪಿಗೆ ಅಂತ ಮೋದಿಯವರು ಪುನೀತ್ ಅವ್ರನ್ನ ಇದು ಮಾಡಿಲ್ಲ, ಜಸ್ಟ್ ಇವ್ರ ಲೀಡರ್ಸ್ ಮುಖದವರೆಲ್ಲ ಇದು ಮಾಡಿದ್ರು. ಮೋದಿಜಿಯವ್ರಿಗೂ ನಿಮ್ಮಂಥ ಯುವಕರು ಬೇಕು ಈ ದೇಶಕ್ಕೆ ಅಂತಲ್ಲಿ ಆ ಮೀಟಿಂಗಲ್ಲಿ ಹೇಳ್ದಂಗೆ ನಾನು ಪುನೀತ್ ಅವ್ರು ನನಗೆ ಹೇಳಿದ್ರು. ಓಕೆ, ಸೊ ಇದು ಬಿಟ್ಟು ಬೇರೆ ಬೇರೆ ನಾಯಕರು ಸಹ ಬಂದು ಅಪ್ಪು ಸರ್ನ ಮೀಟ್ ಮಾಡಿದರು ಅನ್ನೋಂಥದ್ದು. ಸೊ ಅವರು ಕೂಡ ಅಂದರೆ ಬಂದು ಅಪ್ರೋಚ್ ಮಾಡೋವಂಥದ್ದು, ಪಾರ್ಟಿಗೆ ಸಪೋರ್ಟ್ ಮಾಡಿ ಅಥವಾ ಪಾರ್ಟಿಲಿ ಸೇರ್ಕೊಳ್ಳಿ ನೀವು ಬಿ ಜೆ ಪಿಗೆ ಅನ್ನೋಂಥದ್ದು ಕೇಳಿದ್ದಾರೆ ಅಂತ ಒಂದು. ಸೊ ಯಾರ್ಯಾರು ಬಂದಿದ್ರು ಏನು ಅಂತ ಅದ್ರ ಬಗ್ಗೆ ತಾವು? ಸರ್, ಅದು ಎಸ್ ವಿ ಬಾಬು ನಮ್ಮ ಪ್ರೊಡ್ಯೂಸರ್ ಇದ್ದರು, ಸೋಮವೀರರಾಜ್ ಅಂತ ಆಂಧ್ರ ಪ್ರದೇಶ ಬಿ ಜೆ ಪಿಗೆ ಪ್ರೆಸಿಡೆಂಟಾಗಿ ಏನೋ ಇದ್ದಾರೆ ಅವರು, ಆ ಟೈಮಲ್ಲಿ ಬಂದಿದ್ದರು. ಅವರು ಬಿ ವಿ ಎಸ್ ಶರ್ಮಾ ಅಂತ ಫ್ರಮ್ ಗುಜರಾತ್, ಅವರು ಲಾಸ್ಟಲ್ಲಿ ನಮಗೆ ಮೀಟಿಂಗ್ ಅರೇಂಜ್ ಮಾಡಿದ್ದು ಅನಿಲ್ ಜಿ ಅಂತ, ಅವ್ರು ಬಿ ಜೆ ಪಿ ಜನರಲ್ ಸೆಕ್ರೆಟರಿ ಆಗಿದ್ದಾರೆ ಸರ್. ಅದು ಮುಂಚೆ ಒಂದೊಂದು ಬೇರೆ ಮೀಟಿಂಗ್ ಆಯಿತು, ಇಷ್ಟು ನಡೆದಿದೆ ಸರ್. ಓಕೆ, ಆ 7 ನಿಮಿಷದ ಮೀಟಿಂಗಲ್ಲಿ ಅಪ್ಪು ಸರ್ನ ಏನೇನು ಕೇಳಿದ್ರು ಮೋದಿಯವರು, ಅದ್ರ ಬಗ್ಗೆ ಏನಾದರೂ ಶೇರ್ ಮಾಡಿದ್ರೆ, ನಿಮ್ಮ ಹತ್ರ ಮಾತಾಡಿದ್ರ, ಅದ್ರ ಬಗ್ಗೆ ಚರ್ಚೆ ನಡೆದಿದೆ? ಯಾಕಂದರೆ ಭಾಳಷ್ಟು ಆಪ್ತವಲಯದಲ್ಲಿ ಇದ್ದಂಥ ವ್ಯಕ್ತಿ ನೀವು, ನಿಮಗೆಲ್ಲ ಹೊರಗಡೆ ಏನೇನು ನಡೀತು ಅಂತೆಲ್ಲ ವಿಚಾರಗಳು ಗೊತ್ತಿದೆ. ಸೊ ಅದ್ರ ಬಗ್ಗೆ ಹೇಳೋದು. ಅದೇ ಹೇಳಿದ್ನಲ್ಲ ಸರ್, 7 ಮಿನಿಟ್ಸ್ ಮೀಟಿಂಗ್ ಆಯಿತು, ಬಟ್ ಅವರೇನಾದ್ರೂ ಡೈರೆಕ್ಟಾಗಿ ನೀವು ಬಿ ಜೆ ಪಿಗೆ ಬನ್ನಿ ಅಂತ ಮೋದಿಯವರು ಪುನೀತ್ ಅವ್ರನ್ನ ಇದು ಮಾಡಿಲ್ಲ. ನಿಮ್ಮಂಥ ಯುವಕರು ಬರಬೇಕು, ದೇಶಕ್ಕೆ ಬೇಕು ನಿಮ್ಮಂಥ ಯಂಗ್ಸ್ಟರ್ಸ್ ಅಂತ ಇದನ್ನು ಮಾತ್ರ ಹೇಳಿದ್ರು ಅಷ್ಟೇ ಸರ್. ಆ್ಯಕ್ಚುಲಾಗಿ ತುಂಬ ಜನದ ಯೋಚನೆ ಏನಂತಂದರೆ, ಅಪ್ಪು ಸರ್ ಮನ್ಸು ಮಾಡಿದರೆ ಪಾಲಿಟಿಕ್ಸಲ್ಲಿ ತುಂಬ ಒಳ್ಳೆ ದೊಡ್ಡ ಹೆಸರು ಮಾಡ್ಬೋದಾಗಿತ್ತು ಅನ್ನೋಂಥದ್ದು, ಅಥವಾ ಒಂದೊಳ್ಳೆ ಪೊಸಿಷನ್ಗೆ ಬರ್ಬೋದಾಗಿತ್ತು ಅನ್ನೋಂಥದ್ದು, ಈ ಥರದ್ದೆಲ್ಲ ಒಂದಷ್ಟು ಯೋಚನೆಗಳಿತ್ತು. ಅಪ್ಪು ಸರ್ ಮನಸ್ಥಿತಿ ಏನಿತ್ತು? ಸರ್, ಅವ್ರ ಪಾಲಿಟಿಕ್ಸ್ ಯಾವತ್ತೂ ಇಷ್ಟ ಇರಲಿಲ್ಲ ಸರ್. ನಿಮಗೆ ಗೊತ್ತು ಏನೇನು ಅದು ಮುಂಚೆ ನಡೆದ ಬೆಳವಣಿಗೆಗಳ ಬಗ್ಗೆ ನಿಮ್ಗೆ ಗೊತ್ತು. ಯಾವತ್ತೂ ಪಾಲಿಟಿಕ್ಸ್ಗೆ ಅವ್ರು ಯಾವತ್ತೂ ಸಪೋರ್ಟ್ ಮಾಡಿದವರಲ್ಲ. ಅವರು ಮೋದಿಜಿಯವ್ರನ್ನ ಮೀಟ್ ಮಾಡೋಕ್ಕೂ ಬೇಡ ಕುಮಾರ್, ಈ ಟೈಮಲ್ಲಿ ನಾನು ಮೀಟ್ ಮಾಡಿದ್ರೆ ನಾನು ಬಿ ಜೆ ಪಿ ಸಪೋರ್ಟರ್, ಬಿ ಜೆ ಪಿ ಅಂತಾರೆ ಅನ್ನೋ ಒಂದು ಇದನ್ನೇ ಅವರು ಇದು ಮಾಡಿದ್ರು. ಬಟ್ ಏನಂದರೆ ಬುಕ್ಸ್ ಅಪ್ಪಾಜಿ ಬುಕ್ ಕೊಡೋದು, ನಾವು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಗೆ ನಾವು ಕೊಡ್ತಾ ಇದ್ದೀವಿ ಬುಕ್ನ, ಆ ವಿಧವಾಗಿ ನಾವು ಮೀಟ್ ಮಾಡೋಣ ಅಂತ ಎಲ್ಲ ಮೀಟಿಂಗ್ ಅರೇಂಜ್ ಮಾಡಿದ್ದೆ ಸರ್. ಸರ್, ತಾವು ಎಷ್ಟು ವರ್ಷಗಳಿಂದ ಅಪ್ಪು ಸರ್ ಜೊತೆಯಲ್ಲಿದ್ದೀರಿ, ಆ ಜರ್ನಿ ಬಗ್ಗೆ ಹೇಳಿ ಸರ್. ಯಾಕಂದರೆ ವಜ್ರೇಶ್ವರಿ ಕುಮಾರ್ ಅಂತಲೇ ತಾವು ಫೇಮಸ್ಸು, ಅವರ ಭಾಳಷ್ಟು ಕೆಲಸಗಳನ್ನ ತಾವು ನೋಡ್ಕೋತಾ ಇದ್ದೀರಿ, ಅವರು ಒಡನಾಡಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ. ಸೊ ಅದ್ರ ಬಗ್ಗೆ ಹೇಳಿ ಸರ್, ಇದು ತಾವು ಅವ್ರನ್ನ ಅವ್ರ ಜೊತೆಯಲ್ಲಿ ಇದ್ದಂಥ ಜರ್ನಿ ಬಗ್ಗೆ ಹೇಳಿ ಸರ್. ಸರ್, ನಾನು 15 ಇಯರ್ಸಿಂದ ನಾನು ಚಿಕ್ಕ ವಯಸ್ಸಿನ ಪುನೀತ್ ಅವ್ರಿಗೆ ಗೊತ್ತು ನನಗೆ. ಅವರು ಇಂಡಸ್ಟ್ರಿಗೆ ಬರೋ ಮುಂಚೆಯಿಂದನೂ ನಾನು ಅವ್ರ ಜೊತೆಯಲ್ಲಿ ಇರ್ತಾ ಇದ್ದೀನಿ. ಅವ್ರ ಫಸ್ಟ್ ಫಿಲಮ್ ವಾಟ್ ಅವರ್ ದಿಸ್ ಥಿಂಗ್ ಅಪ್ಪು, ಇದು ಪುರಿ ಜಗನ್ನಾಥ್ ಅವರು, ಇದರಿಂದ ಲಾಸ್ಟ್ ಫಿಲಮ್ ಜೇಮ್ಸ್ವರೆಗೂ ಅವೇ ಜೊತೀವಿ. ಯಾವತ್ತೂ ನನ್ನನ್ನು ಒಂದು ಬೇರೆ ಥರ ನೋಡಿಲ್ಲ ಅವರು, ಒಂದು ಫ್ರೆಂಡಾಗೆ ನನ್ನನ್ನು ಟ್ರೀಟ್ ಮಾಡಿ ಎಲ್ಲ ಇದು ಮಾಡೋರು. ಫ್ರಮ್ ಚೈಲ್ಡ್ಹುಡ್ ಲಾಸ್ಟ್ವರೆಗೂ ನಾನು ಅವ್ರ ಜೊತೆಯಲ್ಲಿ ಇದ್ದೆ.
ಈ ಒಂದು ರಾಜಕೀಯದ ಎಂಟ್ರಿ ಬಗ್ಗೆ ಫೈನಲ್ ಆಗಿ ಅಪ್ಪು ಸರ್ನ ಹತ್ತಿರದಿಂದ ಬಲ್ಲವರಾಗಿ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ಅಪ್ಪು ಸರ್ ಬಗ್ಗೆ ದಿನ ಇನ್ನೊಂದಷ್ಟು ವಿಷಯಗಳು ಈಚೆ ಬರ್ತಾನೆ ಇದೆ. ಅವ್ರು ಮಾಡಿರೋಂಥ ಒಳ್ಳೆ ಕೆಲಸಗಳು, ಅವ್ರು ಮಾಡಿರೋಂಥ ಒಳ್ಳೊಳ್ಳೆ ಭೇಟಿ ಮಾಡಿರೋಂಥದ್ದು ಇವೆಲ್ಲವೂ ಒಂದೊಂದೇ ಈಚೆ ಬರ್ತಿದೆ. ಸೊ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ರಾಜ್ಯದ ಜನರಿಗೆ? ಸರ್, ಎಲ್ಲ ಅಷ್ಟು ದೊಡ್ಡ ಮನುಷ್ಯ ಅಲ್ಲ ನಾನು. ಅಪ್ಪು ಅವ್ರಿಗೆ ಯಾವತ್ತೂ ರಾಜಕೀಯ ಇಂಟ್ರೆಸ್ಟ್ ಇರಲಿಲ್ಲ ಸರ್. ದಟ್ಸ್ ಅ ಟ್ರೂ. ಸೊ ಇದಿಷ್ಟು ಕುಮಾರ್ ಅವರ ಮಾತುಗಳು. ಏನಂತಂದ್ರೆ ರಾಜಕಾರಣಕ್ಕೆ ಕರೆದ್ರು, ರಾಜಕಾರಣಕ್ಕೆ ಬರುವಂಥ ಪ್ರಯತ್ನ ಕೂಡ ಮಾಡಿಸಿದ್ರು, ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋ ಪ್ರಯತ್ನ ಮಾಡಿಸ್ರು. ಅದಕ್ಕೆ ಆದರೆ ಯಾವುದೇ ಕಾರಣಕ್ಕೂ ರಾಜ್ಕುಮಾರ್ ಅವರ ಹಾದಿಯಲ್ಲೇ ಪುನೀತ್ ರಾಜ್ಕುಮಾರ್ ಅವರು ನಡೆದಂಥದ್ದು. ಸೊ ಅದು ಯಾವುದು ಬೇಡ ಅನ್ನೋಂಥದ್ದನ್ನು ಅವಾಯ್ಡ್ ಮಾಡಿ ಇಟ್ಟಿದ್ರು ಅಂತನ್ನುವಂಥದ್ದು ಈಗ ಹೊರಗಡೆ ಬರ್ತಾರೋ ಅಂತ ಒಂದಷ್ಟು ಅಸಲಿ ಸತ್ಯಗಳು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಹರಿಸಿನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.